ಒಂದ ಕಡೆ ರಾಜ್ಯ ಇವಾಗ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ಬಿಸಿ ಏನಾದರೂ ತಟ್ಟುತ್ತಾ ಯಾಕಂತಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ 3000 ಮಂದಿ ಭಾಗಿಯಾಗಿ ಪ್ರತಿಭಟನೆ ನಡೆಸುವಂತ ಸಾಧ್ಯತೆ ಇದೆ ಸೋ ಹಾಗಾಗಿ ಬೆಂಗಳೂರಿನ ವಾಹನ ಸವಾರರೆ ಬಹಳ ಎಚ್ಚರಿಕೆಯಿಂದ ಇರಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಪಕ್ಕ ಇವತ್ತು ರಾಜಧಾನಿ ಜನತೆಗೆ ತಟ್ಟಲಿದೆ ಕಾಂಗ್ರೆಸ್ ಪ್ರತಿಭಟನೆಯ ಬಿಸಿ ಸೋ ಹೀಗಾಗಿ ಟ್ರಾಫಿಕ್ ಬಿಸಿ ಕೂಡ ತಟ್ಟುತ್ತೆ ನಗರದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸೋದಕ್ಕೆ ಅಗತ್ಯ ಕ್ರಮವನ್ನ ವಹಿಸಬೇಕಾಗಿದೆ ಇಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 60 ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ ವೇಳೆ ವಾಹನಗಳ ರೂಟ್ ಡೈವರ್ಷನ್ ಸಬ್ಜೆಕ್ಟ್ ಇಲ್ಲ ಬೆಂಗಳೂರಿನ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂತಂದ್ರೆ ರೂಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಿಲ್ಲ ರೂಟ್ ಡೈವರ್ಷನ್ ಸಬ್ಜೆಕ್ಟ್ ಇಲ್ಲ ಅನ್ನುವಂತ ಇನ್ಫರ್ಮೇಷನ್ ಸಿಗ್ತಾ ಇದೆ ಸಿ ಜನರಲ್ಲಿ ಬೆಂಗಳೂರು ಅಂತ ಅಂದ್ರೆ ಬೇರೆ ಎಲ್ಲಾ ವಿಚಾರಗಳಿಗಿಂತ ಮೊದಲು ಬರೋದೇ ಮೈಂಡ್ ಗೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಬಿಸಿ ಅಪ್ಪ ಬೆಂಗಳೂರಲ್ಲ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ ಬೇರೆ ಯಾವುದಾದರೂ ಊರಿಗೆ ಹೋಗ್ಬಿಡಬಹುದು ಬೆಂಗಳೂರಲ್ಲಿ ಒಂದು ಏರಿಯಾ ಇಂದ ಒಂದು ಏರಿಯಾ ಓಡಾಡೋದು ಕೂಡ ಕಷ್ಟ ಅನ್ನುವಂತ ಭಯ ಆತಂಕ ಎಲ್ಲವೂ ಕೂಡ ಇದೆ ಸೋ ಹೀಗಾಗಿ ಬೆಂಗಳೂರಿನ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಇರಿ ಇವತ್ತು ಟ್ರಾವೆಲ್ ಮಾಡುವಾಗ ಯಸಿ ಕಾಂಗ್ರೆಸ್ನ ಪ್ರತಿಭಟನೆ ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ ಸವಾರರಿಗೆ ಐ ಮೀನ್ ಟ್ರಾಫಿಕ್ ಜಾಮ್ ಆಗುವಂತದ್ದು ವಾಹನ ಸವಾರರಿಗೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೆರಿ ಗುಡ್ ಮಾರ್ನಿಂಗ್ ರೂಪೇಶ್ ಇವತ್ತು ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 3000 ಮಂದಿ ಜಮಾಯಿಸುವಂತ ಸಾಧ್ಯತೆ ಇದೆ ಅಂದ್ರೆ ಭಾಗಿಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈ ಪ್ರತಿಭಟನೆಯಲ್ಲಿ ಜೊತೆಗೆ ಇವತ್ತು ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಜಾಮ್ ನ ಬಿಸಿ ತಟ್ಟಬಹುದು ಒಟ್ಟಾರೆಯಾಗಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡೋದಾದ್ರೆ ರೂಪೇಶ್ ಪ್ಲೀಸ್ ಗೋ ಅಹೆಡ್ ಸಿಂಧೂರ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಯಾಕಂದ್ರೆ ದೇಶವ್ಯಾಪಿ ಪ್ರತಿಭಟನೆ ಆಗ್ತಾ ಇದೆ ಅದರ ಭಾಗವಾಗಿ ಇವತ್ತು ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ಹಮ್ಮಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಗಿದ್ದು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ನಡೆಸಿ ಮುಂದಾಗಿದೆ ಅಲ್ಲದೆ ರಾಜಭವನ ಅವರು ಕೂಡ ಮೆರವಣಿಗೆ ಮಾಡ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವ ಹೇಳ್ಕೊಂಡಿದ್ದಾರೆ ಅದಕ್ಕೆ ಅನುಮತಿ ಇನ್ನೂ ಕೂಡ ಪೊಲೀಸರು ಕೊಟ್ಟಿಲ್ಲ ಹೀಗಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲಿ ಇಡಿ ಸುಮ್ಮನೆ ಕೆಪಿ ಅಂದ್ರೆ ಎಸಿಸಿ ವರಿಷ್ಠರಾಗಿರ್ತಕ್ಕಂತ ಸೋನಿಯಾ ಗಾಂಧಿ ಅವರಿಗೆ ಕಿಡಿಕುಳ ಕೊಡ್ತಾ ಇದೆ ಅಂತ ಆರೋಪಿಸಿ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ ಹೀಗಾಗಿ ಪ್ರತಿಭಟನೆ ಆದಾಗ ಸಮಸ್ಯೆ ಆಗಲ್ಲ ರ್ಯಾಲಿ ಅಂತ ಹೇಳಿದಾಗ ಸಮಸ್ಯೆ ಆಗುತ್ತೆ ಹೀಗಾಗಿ ದೊಡ್ಡ ಮಟ್ಟಕ್ಕೆ ರ್ಯಾಲಿಯನ್ನ ಮಾಡ್ಕೊಂಡು ವಿಧಾನಸೌಧ ಮೂಲಕವಾಗಿ ರಾಜಭವನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇಟ್ಟುಕೊಂಡಿರುವಂತ ಈಗ ಬೆಳಗ್ಗೆ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗಾಗಿ ಟ್ರಾಫಿಕ್ ಪೊಲೀಸ್ನವರು ಒಂದಿಷ್ಟು ಮಾರ್ಗವನ್ನು ಡೈವರ್ಟ್ ಮಾಡಿಕೊಟ್ರು ಕೂಡ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಟ್ರಾಫಿಕ್ ಪೊಲೀಸ್ನವರು ಹೇಳ್ಕೊಳ್ತಾ ಇದ್ದಾರೆ ಅಲ್ಲದೆ ಪ್ರತಿಭಟನೆ ಭಾಗವಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದ್ದು ಒಬ್ಬರು ಡಿಸಿಪಿ ಮತ್ತೆ 3 ಎಸಿಪಿ ನೇತೃತ್ವದಲ್ಲಿ ಭದ್ರತೆಯನ್ನು ಕೊಡಲಾಗ್ತಾ ಇದೆ 100 ಪೊಲೀಸರನ್ನು ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಈ ರೀತಿ ದ್ವೇಷ ರಾಜಕಾರಣ ಮಾಡಬಾರದು ಅಂತ ಇವತ್ತು ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ ಸಿಂಧೂರ ಇನ್ನು ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಈ ಪ್ರತಿಭಟನೆಯಿಂದ ಬೆಂಗಳೂರಿನಲ್ಲಿ ಇವತ್ತು ಟ್ರಾಫಿಕ್ ಜಾಮ್ ಆಗುವಂತಹ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ರೂಪೇಶ್ ಇದರ ಬಗ್ಗೆ ಏನು ಹೇಳ್ತೀರಿ ಮತ್ತೆ ಟ್ರಾಫಿಕ್ ಅಂದ್ರೆ ಸಂಚಾರ ವಿಭಾಗ ಯಾವ ರೀತಿ ಇದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಇವಾಗ ಇಲ್ಲಿ ಪ್ರಮುಖವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದಾಗ ಮೆಜೆಸ್ಟಿಕ್ ಗಾಂಧಿನಗರ ಮತ್ತೆ ಕಾರ್ಪೊರೇಷನ್ ಸರ್ಕಲ್ ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುತ್ತೆ ಅದೇ ರೀತಿ ಕಾರ್ಪೊರೇಷನ್ ಸಿಗ್ನಲ್ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗಾಗಿನೇ ಅಲ್ಲಿ ಎದುರುಗಡೆ ಇರತಕ್ಕಂಥ ಕಾಳಿದಾಸ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಅಲ್ಲದೆ ಅದೇ ರೀತಿಯಾಗಿ ಮತ್ತೆ ಫ್ರೀಡಂ ಪಾರ್ಕ್ ಮುಂಭಾಗದ ರಸ್ತೆಯನ್ನು ಕೂಡ ಮೆರವಣಿಗೆ ಹೊರಟಾಗ ಬಂದ್ ಮಾಡಬೇಕಾಗತ್ತೆ ಅಲ್ಲದೆ ಸಾಕಷ್ಟು ಜನ ಎರೆಯೋದ್ರಿಂದ ಸಿದ್ದರಾಮಯ್ಯನವರು ಪ್ರತಿಭಟನೆ ತೀವ್ರತೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆದ್ರೆ ಮೆರವಣಿಗೆಯನ್ನು ಮಾಡ್ಲಿಕ್ಕೆ ಅನುಮತಿ ಇನ್ನೂ ಕೂಡ ಕೊಟ್ಟಿರಲಿಲ್ಲ ಹೀಗಾಗಿ ಏನಾದ್ರೂ ಬೃಹತ್ ರ್ಯಾಲಿ ಅಥವಾ ಮೆರವಣಿಗೆ ಮಾಡ್ಲಿಕ್ಕೆ ಹೊರಟ್ರೆ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗಾಗಿನೇ ಇನ್ನೂ ಕೂಡ ಅವ್ರನ್ನ ರಸ್ತೆಯಲ್ಲೇ ಅಂದ್ರೆ ಫ್ರೀಡಂ ಪಾರ್ಕ್ ಮುಂಭಾಗದ ರಸ್ತೆಯಲ್ಲೇ ಅವ್ರನ್ನ ತಡೆದು ವಶಕ್ಕೆ ಪಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ ಸಿಂಧೂರ ರೈಟ್ ರೂಪೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ